ಮಧುಗಿರಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಶ್ರೀ ಜಗಜ್ಯೋತಿ ಬಸವೇಶ್ವರ ಜಯಂತೋತ್ಸವ ಹಾಗೂ ಕಾಶಿ ವಿಶ್ವನಾಥ ಸ್ವಾಮಿ ಸಮುದಾಯ ಭವನದ ಭೂಮಿ ಪೂಜೆ ಕಾರ್ಯ ಮತ್ತು ಜಾಗೃತಿ ಧರ್ಮ ಕನಪ ನಾಯಕನಹಳ್ಳಿ ಗ್ರಾಮದಲ್ಲಿ ಏರ್ಪಡಿಸಲಾಗಿತ್ತು. ಕನಕಪ್ಪ ನಾಯಕನಹಳ್ಳಿ ಗ್ರಾಮದಲ್ಲಿ ಗೋದಳಿ ಲಗ್ನದಲ್ಲಿ ಗಂಗೆ ಪೂಜೆ ನಂತರ ಆಲಯದಲ್ಲಿ ಗಣಪತಿ ಪೂಜೆ ಪ್ರಸಾದ ವಾಚನ ನಾಂದಿ ಪೂಜೆ ಪಂಚಕಳಸ ಭೂಮಿ ಪೂಜೆ ನಂತರ ದೇವರಿಗೆ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ಭಾರ ನೆರವೇರಿತು. ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ದೇವರಿಗೆ ರುದ್ರಾಭಿಷೇಕ ಪೂಜೆ ನಂತರ ನವಗ್ರಹ ಶಾಂತಿ ಪೂಜೆ ಉಮಾಮಹೇಶ್ವರಿ ಪ್ರಧಾನ ಕಳಶ ಪೂಜೆ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳು ಶ್ರೀರಂಭಾಪುರಿ ಕಾಸಶಾಖ ಮಠ ಶ್ರೀ ಕ್ಷೇತ್ರ ಸಿದ್ದರಬೆಟ್ಟ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ವಿಶ್ವನಾಥ ಸ್ವಾಮಿಗೆ ತುಂಬಾ ಅಭಿಷೇಕ ಬಿಲ್ವಾರ್ಚನೆ ಹಾಗೂ ರಾಜ್ಯ ಪ್ರಚಾರ ಪೂಜೆ ಮಂಗಳಾರತಿ ತೀರ್ಥ ನೆರವೇರಿಸಿದ್ರು ಹಾಗೂ ಜಲಜಾಗೃತಿ ಧರ್ಮ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು ಭಾಗವಹಿಸಿದ್ರು. ವರದಿ ದೊಡ್ಡೇರಿ ಮಹಲಿಂಗಯ್ಯ. ನಿಮಗೆ ಕೈಲಾದಷ್ಟು ನನ್ನ ಕೈಲಾದಷ್ಟು ಸಹಾಯ ನಾನು ಮಾಡ್ತೀನಿ ಅಂತ ಬುದ್ಧಿಯವರು ಅವತ್ತು ನನಗೆ ಆಶ್ವಾಸನೆ ಕೊಟ್ಟಿದ್ರು. ಅವರ ಆಶ್ವಾಸನೆಯಂತೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಗುತಿ, ಆ ಗುರುವಿನ ಆಶೀರ್ವಾದ ಪಡೆದುಕೊಂಡು ನಾನು ಈ ಕಾರ್ಯಕ್ರಮಕ್ಕೆ ಹಾಗೂ ದೇವಸ್ಥಾನ ಕಮಿಟಿಯ ಸರ್ವ ಸದಸ್ಯರನ್ನು ತಿಳಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಅವರ ಸಹಕಾರ ಅವಶ್ಯಕವಾಗಿತ್ತು. ಆ ಗುರುಗಳು ಆಶೀರ್ವಾದದಿಂದ ಈ ಎಲ್ಲ ಕಾರ್ಯಕ್ರಮ ನಡೀತಾವೆ ಅಂತ ತಿಳಿಸ್ತಾ ಎಲ್ಲರೂ ಸಹ ಸಹಾರ ನೀಡ್ತೀರಾ, ಮುಂದೆ ನಾವೆಲ್ಲರೂ ಸಹಕಾರ ನೀಡಿ ಬುದ್ಧಿಯವರು ಈ ಉದ್ಘಾಟನೆ ಮಾಡ್ಬೇಕಾದ ಒಂದು ಮಾತು ಹೇಳಿದ್ರು. ಒಂಚೂರು ಜಾಗ ಸ್ವಲ್ಪ ಈ ಕಡೆ ಬನ್ನಿ ಸರ್. ಸತ್ಕಾರ್ಯ ಸಂಧ್ಯಾಕರನ್ನ ನಿಮ್ಮೆಲ್ಲರನ್ನು ಕೂಡ ನಾವು ಇಲ್ಲಿ ಆಗಮಿಸಬೇಕು ಅಂತ ಆಹ್ವಾನಿಸಿದ್ವಿ. ಈ ಹಿನ್ನೆಲೆಯಲ್ಲಿ ಆಹ್ವಾನ ಪತ್ರಿಕೆಯಲ್ಲಿ ಅಭಿಮಾನ ಪೂರ್ವಕ ನಾವು ಯಾರ್ಯಾರನ್ನು ಆಹ್ವಾನಿಸಿದ್ದೀವಿ ಅಂತ ಅತಿಥಿ ಗಣ್ಯರು ಇಲ್ಲಿ ಇದ್ರೆ ದಯಮಾಡಿ ಅವರು ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಯನ್ನ ಮಾಡಿ ಪ್ರಥಮವಾಗಿ ವೇದ ಘೋಷವನ್ನ ನಮ್ಮ ಸ್ಮರಣೆಯನ್ನು ಹೆಚ್ಚು ಮಾಡುತ್ತಾರೋ ಅವರಿಗೆ ಭಗವಂತ ಒಲಿತಾನೆ ಅನ್ನುವಂತ ಮಾತನ್ನ ವ್ಯಾಸ ಮಹರ್ಷಿ ಈ ವಿಷಯವನ್ನ ತಿಳಿಸ್ತಾರೆ. ನೀನ್ ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಅನ್ನುವಂತ ದಾಸರ ಒಂದು ಮಾತನ್ನು ಸಹಿತ ನಾವು ಈ ಕಲಿಯುಗದಲ್ಲಿ ನೆನಪಿಸಿಕೊಳ್ಳಬಹುದು. ಅಂದ್ರೆ ಪ್ರತಿಯೊಬ್ಬರು ಕಲಿಯುಗದಲ್ಲಿ ಯಾರು ಸಾಧನೆಯನ್ನ ಮಾಡಿ ಭಗವಂತನ ಕೃಪೆಗೆ ಏನು ಒಲಿದಿದಾರೋ ಕೃಪೆಯನ್ನ ಪಡೆದುಕೊಂಡಿದಾರೋ ಅವರು ಭಗವಂತನ ನಾಮಸ್ಮರಣೆಯಿಂದಲೇ ಅತ್ಯಂತ ಭಗವಂತನ ಶಕ್ತಿಯನ್ನು ಬಹುಬೇಗವಾಗಿ ಪಡೆದವರಿದ್ದಾರೆ. ಭಕ್ತ ಕನಕದಾಸರಾಗಬಹುದು, ಪುರಂದರದಾಸರಾಗಿರಬಹುದು, ಕಬೀರದಾಸರಾಗಿರಬಹುದು, ಕಲಿಯುಗದಲ್ಲಿ ಆಗಿ ಹೋಗಿರುವಂತ ಎಲ್ಲ ದಾಸವರಣ್ಯರನ್ನ ಮೊದಲುಗೊಂಡು ಎಲ್ಲರೂ ಭಗವಂತನ ನಾಮಸ್ಮರಣೆಯಿಂದಲೇ ಭಗವಂತನಿಗೆ ಕೃಪೆಗೆ ಪಾತ್ರರಾಗಿದ್ದಾರೆ. ವ್ಯಕ್ತಿಯಾಗ್ಲಿ ಗುರುವಿನ ಮಾರ್ಗದರ್ಶನ, ಒಂದು ದೈವ ಭಕ್ತಿ, ಒಂದು ಕಳಕಳಿ ಎಲ್ಲ ಇಲ್ಲದೆ ಹೋದ್ರೆ ನಾವು ದೊಡ್ಡವರು ಅನ್ನಿಸ್ಕೊಳಕಾಗ್ಲಿ ಅಥವಾ ಮಾನವ ಅನ್ನಿಸ್ಕೊಳಕ್ಕೂ ಒಂದು ಅರ್ಹರಲ್ಲ. ಯಾಕೆಂದ್ರೆ ದೈವ ಭಕ್ತಿ ಅಂತಕ್ಕಂಥದ್ದು ಅಂತ ಎತ್ತರವಾದ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಎಷ್ಟೋ ಜನ ಸಾಧು ಸಂತರು, ಸಿದ್ಧಿಗಳು, ತಪೋನಿಷ್ಠರೆಲ್ಲ ಬೆಳೆದಿರ್ತಕ್ಕಂಥ ಭೂಮಿ ಇದು. ಇಂಥ ನೆಲದಲ್ಲಿ ಹುಟ್ಟಿದೀವಿ ಅಂತ ಹೇಳೋದು ನಾವೇ ಧನ್ಯರು ಅಂತಂದೇಳಿ ಹೇಳ್ಬೇಕಾಗುತ್ತೆ. ಅಂತ ನಡೆದಾಡುವ ದೈವರುಗಳ ಸ್ಥಾನದಲ್ಲಿರ್ತಕ್ಕಂಥ ಶಿವಾಚಾರ್ಯರುಗಳು ಅವರ ಒಂದು ಕಾಯಕ ನಿಷ್ಠೆಯಿಂದ ಎಲ್ಲರ ಮನೆ ಮಾತಾಗಲಿ ಅಂತಂದೇಳಿ ನಾನಾದರೂ ಭಾವಿಸ್ತಾ ಮತ್ತೆ ನಮ್ಮ ಈ ಕನಕನಾಯಕನಹಳ್ಳಿಯ ದೇವಸ್ಥಾನದಲ್ಲಿ ಶಿವರಾತ್ರಿ ಹಬ್ಬದಲ್ಲಿ